ಚುನಾವಣೆಯ ಭಾಗ ಬೇರೆ, ಆಡಳಿತದ ಭಾಗ ಬೇರೆ. ಜನರಿಗೆ ಕರ್ನಾಟಕನೂ ಕೂಡ ಒಂದು ವೆಸ್ಟ್ ಬೆಂಗಾಲ್ ಆಗ್ತಾ ಇದೆ ಅನ್ನೋ ಮಟ್ಟಕ್ಕೆ ಈ ಸರ್ಕಾರ ತೆಗೆದುಕೊಂಡು ಹೋಗ್ತಾ ಇದೆ. ಇದನ್ನು ನಾನು ಬಲವಾಗಿ ಖಂಡಿಸ್ತೇನೆ. ವಿಶೇಷವಾಗಿ ನೇಹಾ ಕೊಲೆ ರಾಜ್ಯದ ಪ್ರತಿ ಮಹಿಳೆಗೂ ಪ್ರತಿ ಪಾಲಕರಿಗೂ ನೋವುಂಟನ್ನು ಮಾಡಿದೆ. ಈ ರೀತಿ ಘಟನೆಗಳನ್ನು ನೀವು ನಿಯಂತ್ರಣ ಮಾಡದೇ ಇದ್ದರೆ ಜನ ರೊಚ್ಚಿಗೆದ್ದು ನಿಮ್ಮ ಸರ್ಕಾರದ ವಿರುದ್ಧ ದಂಗೆ ಹೇಳುವಂಥ ಪರಿಸ್ಥಿತಿ. ಚುನಾವಣೆ ಒಂದು ಭಾಗ, ಚುನಾವಣೆಯಲ್ಲಿ ಪಾಠ ಕಲಿಸೋದು ಒಂದು ಭಾಗ, ದಂಗೆ ಹೇಳುವಂಥ ಪರಿಸ್ಥಿತಿ ಬಂದಿತ್ತು ಅನ್ನುವಂಥ ಎಚ್ಚರಿಕೆಯಲ್ಲಿ ಸಂದರ್ಭದಲ್ಲಿ ನಾನು ಕೊಡ್ತೀನಿ. ಹೇಳ್ಕೊಂಡಿದ್ದೇವೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ತಾರೆ ಅಂತ ಅವ್ರು ಮಾತಾಡ್ತಾರೆ. ರಾಜ್ಯದ ಗೃಹ ಸಚಿವರು ಜಿಹಾದ್ ಪ್ರಕರಣ ಅಲ್ವೇ ಅಲ್ಲ, ಅದು ಲವ್ ಮ್ಯಾಟರ್ ಅಂತ ಹೇಳಿ ಸಬೂಬನ್ನು ಕೊಡ್ತಾರೆ. ಈ ರೀತಿ ಒಂದು ರೀತಿ ಹುಚ್ಚಾಸ್ಪತ್ರೆ ಆಗಿದೆ ಕರ್ನಾಟಕ. ಚುನಾವಣೆಗೋಸ್ಕರ ತಮ್ಮ ಅಪೀಸ್ಮೆಂಟ್ ಅನ್ನ ಬಿಟ್ಟು ಕಾನೂನು ಸುವ್ಯವಸ್ಥೆಯನ್ನ ಸುಭದ್ರಗೊಳಿಸುವ ಕಡೆಗೆ ಗಮನ ಹರಿಸ್ತೇನೆ. ಆಡಳಿತದಲ್ಲಿ ವೈಫಲ್ಯ ಆಗಿದೆ. ಬರೀ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಹೋಗೋದು, ಕೇಂದ್ರ ಹಣ ಕೊಡಲಿಲ್ಲ, ಬರ ನಿಭಾಯಿಸಕ್ಕಾಗಲ್ಲ, ಇವರು ತಮಿಳ್ನಾಡಿಗೆ ನೀರು ಬಿಟ್ಟಿದ್ರು ಪರವಾಗಿಲ್ಲ, ಕುಡಿಯೋ ನೀರು ಸಮಸ್ಯೆ ಆದ್ರೂ ಬರ ನಿರ್ವಹಿಸಕ್ಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ. ಈ ರೀತಿ ಚುನಾವಣಾ ರಾಜಕೀಯ ಮಾಡೋದನ್ನ ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ಮತ್ತೇನು ಮಾಡ್ತಾ ಇಲ್ಲ. ಬದಲಿಗೆ ಯಾವ SC/ST ಜನಾಂಗಕ್ಕೆ ಮೀಸಲಿದ್ದಂತ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರುವಂತ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಆ ದುರುಪಯೋಗ ಪಡಿಸಿಕೊಂಡಿದ್ದಂತ ಸಂದರ್ಭದಲ್ಲಿ ದುರುಪಯೋಗ ಯಾರು ಪಡಿಸ್ಕೊಳ್ತಾರೋ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡೋದಕ್ಕೂ ಅವಕಾಶ ಇದೆ. ಹಾಗಿದ್ರೆ ಈ ಸರ್ಕಾರದ ಮೇಲೆ ಏನ್ ಮಾಡಬೇಕು? ಆ ಅಧಿಕಾರಿಯನ್ನು ಡೈವರ್ಟ್ ಮಾಡಿರುವಂತ ನಿರ್ದೇಶನ ಕೊಟ್ಟವ್ರ ಮೇಲೆ ಮತ್ತು ಆ ಅಧಿಕಾರಿಗೆ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ. ತುಮಕೂರಲ್ಲೇ ಇತ್ತು, ತುರುವೇಕೆರೆ ಸಭೆ DN ಪುರದಲ್ಲಿ ಇತ್ತು, ಆಮೇಲೆ ಚಿಕ್ಕನಾಯಕನಹಳ್ಳಿನಲ್ಲಿ ಬೋರಡಕಣ್ಣು, ಅದಾದ್ಮೇಲೆ ಈ ಕೊರಟಗೆರೆ. ಸರ್, ನೇಹಾ ಪ್ರಕರಣದಲ್ಲಿ ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಆ ರೀತಿಯ ಬಣ್ಣ ತಲುಪಿಸೋದು ಸ್ವಾಭಾವಿಕ. ನಾವು ಮಾತಾಡದೆ ಇದ್ರೂ BJP ಅವ್ರು ಯಾಕೆ ಮಾತಾಡಲ್ಲ, ಇವರು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರ ಅನ್ನುವಂಥ ಪ್ರಶ್ನೆಯೂ ಉದ್ಭವ ಆಗುತ್ತೆ. ಆ ರಾಜಕೀಯವನ್ನು ಬದಿಗಿಡೋಣಂತೆ. ಯಾವುದಾದ್ರು ಮನೆಯಲ್ಲಿ ಹೆತ್ತಿರೋ ತಂದೆ ತಾಯಿಗಳಿಗೆ ಮತ್ತು ಕಾಲೇಜಿಗೆ ಹೋದಂಥ ಸಂದರ್ಭದಲ್ಲಿ ಕಾಲೇಜ್ ಕ್ಯಾಂಪಸ್ಸಲ್ಲಿ ಆ ರೀತಿ ಆತ ಕೊಲೆ ಮಾಡ್ತಾನೆ ಮತ್ತು ಕೊಲೆಗಾರ ಸಿಕ್ಕಿ ಬೀಳ್ತಾನೆ, 24 ಗಂಟೆ ಆದ್ರೂ ಅವ್ರ ಮೇಲೆ ಏನೂ ಕ್ರಮ ಕೈಗೊಳ್ಳಲ್ಲ ಅನ್ನುವಂಥ ಆಕ್ರೋಶ ಇದೆಯಲ್ಲ, ಸ್ವತಃ ಆ ಹುಡುಗನ ತಂದೆನೆ ಏನು ಹೇಳಿದ್ದಾನೆ, ಇವನಿಗೆ ಯಾವ ಶಿಕ್ಷೆ ಆದರೂ ಕೂಡ ನಾನು ಅದನ್ನು ಸ್ವಾಗತಿಸ್ತೇನೆ ಅಂತ ಹೇಳಿದ. ಸೊ ಆ ರೀತಿ ಪರಿಸ್ಥಿತಿ ಇರುವಾಗ ಇದರಲ್ಲಿ ರಾಜಕೀಯ ಭರಿಸುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗೆ ನೋಡಿದರೆ ಅವ್ರು ಕಾಂಗ್ರೆಸ್ ಕಾರ್ಪೊರೇಟರ್ನ ಮಗಳು, ಅವನೇ ಮಾತಾಡ್ತಾನೆ, ಅವ್ರ ತಂದೆ ಮಾತಾಡ್ತಾನೆ, ಅಂತ ಆ ಮಗುವಿನ ಆ ಹುಡುಗಿ ತಂದೆ ಮಾತಾಡ್ತಾನೆ, ನಮ್ಮ ಪಕ್ಷದ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈಗ ಮಾತಾಡಬಾರ್ದು ಅಂತ ಹೇಳ್ತಾರೆ, ನಾವು ರಾಜಕೀಯ ಹೇಳ್ಕೊಂಡಿದ್ದೀವಿ ಅವ್ರಿಗೆ. ಸೊ ಅದಕ್ಕೆ ಇದು ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೊಳ್ಬೇಕು ಮತ್ತು ನಾನು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಗೃಹ ಸಚಿವರು,
ಇದರಲ್ಲಿ ಲವ್ ಜೆಹಾದ್ ಇಲ್ಲ, ಮೊದಲ ಇಬ್ಬರಲ್ಲಿ ಪ್ರೀತಿ ಅಪೂರ್ವ ಉಂಟಾಗಿತ್ತು, ಅದರಲ್ಲಿ ಬಿರುಕು ಬಂದು ಈ ರೀತಿ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳೋದಿಲ್ಲ. ಇದೇ ಅಕ್ಷಮ್ಯ ಅಪರಾಧ. ಅದಕ್ಕೆ ಅವರು ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು, ಆ ಕುಟುಂಬಕ್ಕೂ ಕೇಳಬೇಕು, ರಾಜ್ಯದ ಜನತೆಗೂ ಕೇಳಬೇಕು, ಮತ್ತು ಈಗೇನು ಎನ್ಕ್ವೈರಿ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ, ಅದರ ಮೇಲೆ ಇವರು ಇಂಡೈರೆಕ್ಟಾಗಿ ಪ್ರಭಾವವನ್ನು ಡೈರೆಕ್ಟಾಗಿ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಆ ರೀತಿಯ ಒಂದು ಕೆಲಸವನ್ನು ಗೃಹ ಸಚಿವರು ಮಾಡಬಾರ್ದು.